रामदुर्ग तालूक गुडिहल्ली सालहल्ली ग्राम तृतीय श्री बसवेश्वर जात्रा महोत्सव निमित्त विविध धार्मिक कार्यक्रम जरुगिदवु। बेळगावी जिले रामदुर्ग तालूक गुडिकट्टि सालहल्ली ग्राम तृतीय श्री बसवेश्वर जात्रा निमित्त धार्मिक कार्यक्रम जरुगिदवु। तृतीय धर्म सभे धर्म संदेश कार्यक्रम विजृंभणेयिंद जरुगितु। बेळगे बसवेश्वर मूर्तिगे श्री सिद्धय्य हिरेमठ मत्तु दुंडय्य मठ इवरिंद रुद्राभिषेक माडलायितु। बेळगावी जिले रामदुर्ग तालूक गुडिकट्टि सालहळ्ळि ग्रामदल्लि तृतीय श्री बसवेश्वर जात्रेयु प्रति वर्षदंते ई वर्षवू मूरु दिनगळ काल धार्मिक कार्यक्रमगळन्नु हम्मिकोळ्ळलागित्तु। धर्म सभे धर्म संदेश कार्यक्रमद मोदल दिनदंदु श्री सिद्धलिंग शिवाचार्य महास्वामीजिगळु श्री बृहन्मठ चिप्पलकट्टि इवरिंद आशीर्वचन। मूरु दिन जगद्गुरु अभिनव बुधेश्वर महास्वामीजिगळु होसहळ्ळि बन्नूरु इवरु आगमिसिद्दरु। श्रीगळिगे गुडिकट्टि ग्रामद वतियिंद सन्मानिसलायितु हागू शाला बालकियर स्वागत ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡು ನಂತರ ಬುಧೀಶ್ವರ ಸ್ವಾಮಿಗಳ ಆಶೀರ್ವಚನದಿಂದ ಮುಕ್ತಾಯಗೊಂಡಿತು। ಧರ್ಮ ಸಭೆ ಧರ್ಮ ಸಂದೇಶ ಕಾರ್ಯಕ್ರಮ ಶ್ರೀ ಬಸವೇಶ್ವರ ಗುಡಿಯ ಹಾಗೂ ಹಿರೇಮಠದ ಶ್ರೀ ಶಾಂತಲಿಂಗೇಶ್ವರ ಮಠದ ಆವರಣದಲ್ಲಿ ಕಾರ್ಯಕ್ರಮ ಜರುಗಿತು। ಈ ಕಾರ್ಯಕ್ರಮದಲ್ಲಿ ಮಹಾಂತೇಶ್ ಪವಾಡಿ ಗೌಡರ್ ಸಿದ್ದಯ್ಯ ಹಿರೇಮಠ ಇನ್ನು ಅನೇಕ ಗಣ್ಯಮಾನ್ಯರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡಿದ್ದರು। ನಿಜವಾದ ಧರ್ಮ ಯಾವುದು ಅಂದ್ರೆ ಬಿದ್ದವನು ಎದುರಿಸಿ ನಿಲ್ಲೋದು ನಿಜವಾದ ಧರ್ಮ। ಎದುರಿಸಿ ನಿಲ್ಲೋದು ನಿಜವಾದ ಧರ್ಮ। ನಿಂತವನು ದುಗಿಸಿ ಚಪ್ಪಾಳಿ ಹೊಡೆಯೋದು ಧರ್ಮ ಅಲ್ಲ ಮಾಡ್ತಾರೆ। ಬಿದ್ದವನು ಎದುರಿಸು, ಅವನಿಗಿಷ್ಟು ಉಪಕಾರ ಮಾಡು, ಅವನಿಗಿಷ್ಟು ಒಳ್ಳೆತನ। ದೇವರು ಒಳ್ಳೆತನವನ್ನು ನೋಡ್ತಾರೆ ಹೊರತು ಬೇರೆ ಏನು ನೋಡೋದಿಲ್ಲ। ಜೀವ ಉಳಿಸುವಂತಹ ಕೆಲಸ ಯಾರು ಮಾಡ್ತೀರಿ ಅವರು ಮನುಷ್ಯರು। ಜೀವ ಉಳಿಸುವಂತಹ ಮತ್ತೊಬ್ಬರಿಗೆ ಉಪಕಾರ ಮಾಡುವಂತಹ ಕೆಲಸವನ್ನು ಯಾರು ಮಾಡ್ತಾರೆ ಅವರು ಮನುಷ್ಯತ್ವವುಳ್ಳ ಮನುಷ್ಯರು। ಕಣ್ಣು ಕಿವಿ ಕಾಲು ಕೈ ಬಟ್ಟೆ ಇದ್ದಾಗ ಮನುಷ್ಯ ಅನ್ನಿಸ್ಕೊಳ್ಳಿಕ್ ಸಾಧ್ಯವಿಲ್ಲ, ಒಳಗೊಂದಿಷ್ಟು ಮನುಷ್ಯತ್ವ ಬೇಕು। ಮನುಷ್ಯತ್ವ ಆ ಮನುಷ್ಯತ್ವ ಉಳ್ಳವರಿಗೆ ದೇವರ ಒಲಿಮೆ ಆಗ್ತಾರೆ, ದೇವರ ಒಲಿಮೆ ಆಗ್ತಾರೆ। ಶಿರಡಿ ಸಾಯಿ ಬಾಬಾಗ ಒಬ್ಬ ದಿವಸ ಊಟ ಹೊಯ್ತಿದ್ದಾನೆ, ಮುಷ್ಟಾನ ಭೋಜನ ಹೊಯ್ತಿದ್ದ ದಿವಸ ಮನೆಯ ಶಿರಡಿ ಸಾಯಿ ಬಾಬಾಗ ಸಾಯಿ ಬಾಬಾ। ಇದನ್ನು ಎಷ್ಟು ವರ್ಷ ಆತ್ರಿ ನೀವು ಕಾರ್ಯಕ್ರಮ ನಡೆಸ್ಕೊಂಡ್ಬಂದ್ರಿ? ಅಂದಾಜ ಒಂದು 20 ವರ್ಷದಿಂದ ನನಗೆ ತಿಳಿದಷ್ಟು ಮಟ್ಟಿಗೆ ಒಂದು 20 ವರ್ಷ ಆಗಿರಬೇಕು। ಅದು ಪ್ರತಿ ವರ್ಷಂತೂ ಹಿಂಗೆ ಕಾರ್ಯಕ್ರಮ ಮಾಡ್ತೇವೆ ಬಸವೇಶ್ವರದ ಅಂದ್ರೆ ದೈವ ಮಂಡಳಿಯವರು ಅಂತ ಸಾಲಹಳ್ಳಿ ರಾಮದುರ್ಗ ತಾಲೂಕು ಸಾಲಹಳ್ಳಿ ಗ್ರಾಮದಲ್ಲಿ ಗುಡಕಟ್ಟಿ ದೈವದಾರ ಎಲ್ಲರೂ ಯಾವುದು ಜಾತಿ ಇಲ್ಲದೆ ಭೇದ ಇಲ್ಲದೆ ಎಲ್ಲರೂ ಒಕ್ಕಟ್ಟಾಗಿ ಹೊಂದಾಣಿಕೆ ಮಾಡ್ಕೊಂಡ ಇದನ್ನು ಭಾಳ ನಾವು ಬೋಧೇಶ್ವರ ಶ್ರೀಗಳನ್ನು ಆಗಮಿಸಿ ಇದೊಂದು ಜಾತ್ರೆಯನ್ನು ಅದ್ದೂರಿಯಾಗಿ ಮಾಡ್ತೀವಿ। ಪ್ರತಿ ವರ್ಷಂತೂ ಇರತ್ತಿತ್ತು, ಪ್ರತಿ ವರ್ಷ ಮಾಡ್ತೀವಿ। ಯಾವುದೇ ನಮ್ಮ ಅನ್ನಪ್ರಸಾದ ವ್ಯವಸ್ಥೆ ಇರುತ್ತದೆ, ಅದ ನಮ್ಮ ದೈವದವರ ಭಕ್ತಾದಿಗಳು ಭಾಳ ಅದಾರ, ಒಂದೊಂದು ದಿವಸದ್ದು ಒಂದೊಂದು ಕಾರ್ಯಕ್ರಮ ಒಬ್ಬೊಬ್ಬರು ನಡೆಸ್ಕೋತಾರ, ಅನ್ನಪ್ರಸಾದ ದಾನಿಗಳು ಅದಾರ। ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚಿಗೆ ಜನಸಂಖ್ಯೆ ಕೊಡೈತಿ। ಹಿಂಗೆ ಆ ಬೋಧೇಶ್ವರ ಸ್ವಾಮಿಗಳು ಏನಂತ ನಮ್ಮ ಸಾಲಹಳ್ಳಿಗೆ ಬರ್ತಲ್ಲ, ಅಂದಿಂದ ನಮ್ಮ ಸಾಲಹಳ್ಳಿಗಿನ ಯಾವುದೇ ಕೊರತಿಲ್ಲ, ಅನ್ನಕ್ಕೂ ಕೊರತಿಲ್ಲ, ಮಳಿಗೂ ಕೊರತಿಲ್ಲ। ಹೀಗಾಗಿ ಆ ಬೋಧೇಶ್ವರ ಶ್ರೀಗಳಿಂದ ಆಶೀರ್ವಾದದಿಂದ ನಮ್ಮ ಸಾಲಹಳ್ಳಿ ಎಲ್ಲ ಸರ್ವ ಭಕ್ತಾದಿಗಳು ಅವ್ರ ಮ್ಯಾಗ ಅಭಿಮಾನ ಅದಾರ। ಅವ್ರು ಬಂದಾಗ ಯಾವಾಗ ಬರ್ತಾರಪ್ಪ ಅಂತಂದ್ರೆ ಅವ್ರಿಗೆ ಅಟ್ರ ಸ್ಕೋಪ್ನಿಂದ ಬೋಧೇಶ್ವರ ಶ್ರೀಗಳು ಬರ್ತಾರಪ್ಪ ಅಂತಂದ್ರೆ ಎಲ್ಲರೂ ಅದ್ದೂರಿಯಾಗಿ ಅವರು ಸ್ವಾಗತ ಮಾಡ್ಕೊಂಡು ಸ್ವಾಗತದ ನಂತರ ಅವರು ಪುರಾಣ ಮುಗಿಸಿದ ನಂತರ ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ।